ಸಚಿವ ಪುಟ್ಟರಾಜು ಅವರ ರಾಜೀನಾಮೆಯಿಂದ ತೆರವಾಗಿರುವ ಮಂಡ್ಯ ಸಂಸದ ಸ್ಥಾನಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಈ ಉಪಚುನಾವಣೆ ಕಾಂಗ್ರೆಸ್ ಮುಖಂಡೆ ಮಾಜಿ ಸಂಸದೆ ರಮ್ಯಾ ಹಾಗೂ ರಾಜಕೀಯದಲ್ಲಿ ಸಕ್ರಿಯರಾಗಲು ತಮ್ಮ ಐಆರ್ಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ಜೆಡಿಎಸ್ ಪಕ್ಷಕ್ಕೆ ಸೇರಿರುವ ಲಕ್ಷ್ಮೀ ಅಶ್ವಿನ್ ಗೌಡ ಅವರ ರಾಜಕೀಯ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಒಮ್ಮೆ ಗೆದ್ದು ಮತ್ತೊಮ್ಮೆ ಸೋತಿರುವ ಮಾಜಿ ಸಂಸದೆ ರಮ್ಯಾ ಈ ಬಾರಿಯೂ ಮಂಡ್ಯದಿಂದಲೇ ಸ್ಪರ್ಧಿಸುವ ಆಸೆಯನ್ನ ಇಟ್ಕೊಂಡಿದ್ದಾರೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಮಾಡಿಕೊಂಡು ಒಟ್ಟಾಗಿ ಚುನಾವಣೆ ಎದುರಿಸಲಿವೆ ಎನ್ನುವ ಮಾತುಗಳು ಕೇಳಿಬರ್ತಾ ಇವೆ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಿ ಅಂತಿದೆ ಎನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಹಾಗೇನಾದರೂ ಆದರೆ ಮಂಡ್ಯದಿಂದಲೇ ಸ್ಪರ್ಧಿಸಬೇಕು ಅಂತ ಆಶಾಭಾವನೆಯನ್ನ ಇಟ್ಕೊಂಡು ಕಾಯ್ತಾ ಇರುವ ರಮ್ಯಾಗೆ ರಾಜಕೀಯವಾಗಿ ಹಿನ್ನಡೆಯಾಗೋದಂತೂ ಗ್ಯಾರಂಟಿ. ಹೀಗಾಗಿ ರಮ್ಯಾ ತಾಯಿ ರಂಜಿತಾ ಸೇರಿದಂತೆ ರಮ್ಯಾ ಅವರ ಬೆಂಬಲಿಗರು ಮಂಡ್ಯದಲ್ಲಿ ಮೈತ್ರಿಯೇ ಬೇಡ ಅಂತಿದ್ದಾರೆ. ನೋಡಿ, ಮಂಡ್ಯದಲ್ಲಿ ಇರೋದೇ ಕಾಂಪಿಟೇಷನ್ನು ಬಿಟ್ವೀನ್ ಜೆ ಡಿ ಎಸ್ ಆ್ಯಂಡ್ ದಳ, ಫೈಟ್ ಇರೋದೇ ನಮ್ಮಿಬ್ಬರ ನಡುವೆ. ಸೊ ನಮ್ಮ ಪಕ್ಷಕ್ಕೆ ವಿದ್ಯಾರ್ಥಿನ ನಾವ್ಯಾಕೆ ಬಿಟ್ಕೊಡ್ಬೇಕು? ಸೋಲು ಗೆಲುವು ಇದ್ದಿದ್ದೆ, ಸಮ್ಮಿಶ್ರ ಸರ್ಕಾರ ಇದೆ, ತುಂಬ ಸಂತೋಷ. ಅದು ಸೋನಿಯಾ ಮೇಡಮ್ ಅವರ ವಿಶಾಲ ಮನೋಭಾವದಿಂದ, ದೇವೇಗೌಡರೊಂದು ಬುದ್ಧಿವಂತಿಕೆಯಿಂದ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ, ನಮಗೆಲ್ಲರಿಗೂ ಸಂತೋಷ. ಹಾಗಂತ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಎಲ್ಲ ಕ್ಷೇತ್ರದಲ್ಲೂ ಬಿಟ್ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಒಂದು ಅನಿಸಿಕೆ ಏನಂದರೆ, ವೈಯಕ್ತಿಕ ಅನಿಸಿಕೆ ಏನಂದರೆ, ಸೋಲು ಗೆಲುವು ಇದ್ದಿದೆ ಮಂಡ್ಯ ಜಿಲ್ಲೆಯಲ್ಲಿ ಕೂಡ. ದಳ ಥರನೇ ಕಾಂಗ್ರೆಸ್ನು ಕ್ಯಾಂಡಿಡೇಟ್ ಹಾಕಲೇಬೇಕು, ಎಮ್ ಪಿ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತಾರೆ. ನಿಮಗೆ ಗೊತ್ತಿದೆ, ಕಳೆದ ಎಲೆಕ್ಷನಲ್ಲಿ 500,000 ಜನ ಮತದಾರರು ನಮಗೆ ವೋಟ್ ಮಾಡಿದ್ದಾರೆ. ಅವರನ್ನು ನಾವ್ಯಾಕೆ ಬಿಟ್ಕೊಡ್ಬೇಕು? ನಮ್ಮ ಸಾವಿರಾರು ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ, ಪಕ್ಷ ನಂಬ್ಕೊಂಡಿದ್ದಾರೆ, ಅವ್ರನ್ನ ಯಾಕೆ ನಾವು ಇನ್ನೊಬ್ಬರು ಕೈಗೆ ಬಿಡಬೇಕು? ನಾನು ಹೇಳೋದು, ಮುಂದಿನ ಸಲ ಎಮ್ ಪಿಗೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿ ಹಾಕ್ತಾರೆ, ಎಮ್ ಪಿಗೆ ಸ್ಪರ್ಧೆ ಮಾಡೇ ಮಾಡ್ತಾರೆ. ರಮ್ಯಾ ಮಾಡ್ತಾರೆ, ಅವರೇ ನಿಲ್ಬೇಕಂತ ಅನ್ಕೊಂಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ಖಂಡಿತ ನಿಲ್ತಾರೆ. ಮತ್ತೊಂದು ಕಡೆ ಜೆಡಿಎಸ್ ಪಕ್ಷವನ್ನ ನಂಬಿಕೊಂಡು ಲಕ್ಷ್ಮೀ ಅಶ್ವಿನ್ ಗೌಡ ಕೈ ತುಂಬ ಸಂಬಳ ಅಧಿಕಾರ ಇರುವ ತಮ್ಮ ಐಆರ್ಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ಬಂದಿದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸುವ ಆಶಾಭಾವನೆಯಿಂದ ಜಿಲ್ಲೆಯಾದ್ಯಂತ ಓಡಾಡ್ತಾ ಇದ್ದಾರೆ. ನಾನು ಕೂಡ ಎಂ ಪಿ ಚುನಾವಣೆಯ ಆಕಾಂಕ್ಷಿ. ಅದನ್ನು ಯಾರು ಅಭ್ಯರ್ಥಿ ಆಗಬೇಕು ಅಂತ ವರಿಷ್ಠರು ದೇವೇಗೌಡರು ಡಿಸೈಡ್ ಮಾಡ್ತಾರೆ, ಡಿಸೈಡ್ ಮಾಡಿ ಹೇಳಿಸ್ತಾರೆ. ಕಾನ್ಫಿಡೆಂಟಾಗಿ ನಾನೇ ಅಭ್ಯರ್ಥಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ದೇವೇಗೌಡರು ವರಿಷ್ಠರು ತೀರ್ಮಾನಿಸ್ತಾರೆ ಅಂತ ಹೇಳ್ತಾ ಇದ್ದೆ ನಾನು. ಆದರೆ ಅಂದರೆ ಈಗ ದೇವೇಗೌಡ್ರಿಗಿಂತನೂ ಕ್ಯಾಂಡಿಡೇಟಾ ನಾನು? ದೇವೇಗೌಡ್ರ ಮುಂದೆ ನಾನು ಏನು, ಯಾವ ಸಮ? ದೇವೇಗೌಡರೇ ನಿಂತ್ಕೊಂಡ್ರೆ ಅದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ನಿಂತ್ಕೊಂಡ್ರೆ ಒಳ್ಳೇದಾಗುತ್ತೆ. ಅಪ್ಪಾಜಿ ತೀರ್ಮಾನ ಮಾಡಿ, ಪ್ರಜ್ವಲ್ ರೇವಣ್ಣ ಅವರು ಮಂಡ್ಯ ಜಿಲ್ಲೆಗೆ ಸೂಕ್ತ ಅಭ್ಯರ್ಥಿ ಅಂತ ಅಪ್ಪಾಜಿ ತೀರ್ಮಾನಕ್ಕೆ ಬಂದರೆ ನಾನು ನಿಲ್ಲಿಸಲಿ, ಒಳ್ಳೇದಲ್ವಾ? ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಮಂಡ್ಯದಲ್ಲಿ ರಮ್ಯಾಗೆ ಟಾಂಗ್ ಕೊಡಲು ಜೆಡಿಎಸ್ ವರಿಷ್ಠರೇ ಲಕ್ಷ್ಮೀ ಅಶ್ವಿನ್ ಗೌಡ ಅವರನ್ನ ರಾಜಕೀಯಕ್ಕೆ ಕರೆತಂದ್ರು ಎನ್ನುವ ಮಾತುಗಳು ಕೇಳಿಬಂದಿದ್ವು. ಆದರೆ ಇದೀಗ ಲಕ್ಷ್ಮೀ ಅಶ್ವಿನ್ ಗೌಡ ಅವರಿಗೆ ಸ್ವಪಕ್ಷದಲ್ಲಿಯೇ ವಿರೋಧಿಗಳು ಹುಟ್ಟಿಕೊಂಡಿದ್ದಾರೆ. ಲಕ್ಷ್ಮೀ ಅಶ್ವಿನ್ ಗೌಡ ಅವರಿಗೆ ಟಿಕೆಟ್ ತಪ್ಪಿಸುವ ಸಲುವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರನ್ನ ಮಂಡ್ಯಕ್ಕೆ ಕರೆತರುವ ಪ್ರಯತ್ನ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಲಿನ ಮೇಲೆ ಸೋಲು ಕಂಡು ನಿರಾಶರಾಗಿರುವ ಮಾಜಿ ಶಾಸಕ ಶಿವರಾಮೇಗೌಡ ಕೂಡ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಲಕ್ಷ್ಮೀ ಅಶ್ವಿನ್ ಗೌಡ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಒಟ್ಟಾರೆ ಈ ಬಾರಿ ಮಂಡ್ಯ ಲೋಕಸಭೆ ಉಪಚುನಾವಣೆಗೆ ಇಬ್ಬರು ಮಹಿಳಾ ಮಣಿಯರಾದ ಮಾಜಿ ಸಂಸದೆ ರಮ್ಯಾ ಮತ್ತು ಲಕ್ಷ್ಮೀ ಅಶ್ವಿನ್ ಗೌಡ ಅವರಿಗೆ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಆದರೆ ಇವರಿಬ್ಬರಿಗೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪುತ್ತಾ ಅಥವಾ ಇಬ್ಬರು ಪ್ರತಿಸ್ಪರ್ಧಿಗಳಾಗಿ ಕಣಕ್ಕಿಳಿಯುತ್ತಾರಾ, ಕಾದು ನೋಡಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.